ಶಿವಮೂರ್ತಿ ಅವರನ್ನ ಆಸ್ಪತ್ರೆ ಶಿಫ್ಟಿಂಗ್ ನಲ್ಲಿ ವಿಳಂಬ ಆಗಿರೋ ವಿಚಾರ ಕೋರ್ಟ್ ವಿಚಾರಣೆ ಹಿನ್ನೆಲೆಯಲ್ಲಿ ತಡವಾಗ್ತಾ ಇದೆ ಶಿಫ್ಟಿಂಗ್ ನಾವು ಗಮನಿಸಿದ್ವಿ ಬೆಳಗ್ಗೆ ಏನೆಲ್ಲ ಆಯಿತು ಅಂತ ಹೇಳಿ ಅದಾದ ನಂತರದಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಪ್ರಯತ್ನ ಕೂಡ ಮಾಡಲಾಗ್ತಾ ಇತ್ತು ಆದರೆ ಈಗ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚಿಸಿರುವ ಹಿನ್ನೆಲೆಯಲ್ಲಿ ಅವರ ಈ ಶಿಫ್ಟಿಂಗ್ ಕಾರ್ಯ ಏನಿತ್ತು ಅದು ಸಹಜವಾಗಿ ವಿಳಂಬ ಆಗ್ತಾ ಇದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಇನ್ಫ್ಯಾಕ್ಟ್ ಪೊಲೀಸರು ಚಿತ್ರದುರ್ಗದ ಪೊಲೀಸರು ಎಲ್ಲಿ ಪ್ರಕರಣದ ವರ್ಗಾವಣೆ ಆಗಿದೆ ಅವರ ಸುಪರ್ದಿಗೆ ಬಂದಿದೆ ಅಲ್ಲಿ ವಿಚಾರಣೆ ಆಗಬೇಕು ಹಾಗಾಗಿ ನಮ್ಮ ಕಸ್ಟಡಿ ಕೊಡಿ 5 ದಿನಗಳ ಕಾಲ ಅಂತ ಹೇಳಿ ಸಿಆರ್ಪಿಸಿ ಸೆಕ್ಷನ್ 41 ಡಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇದರ ವಿಚಾರಣೆಯನ್ನ ಕೋರ್ಟ್ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಹಾಜರು ಪಡಿಸಿ ಆರೋಪಿಯನ್ನ ಅಂತ ಹೇಳಿ ಕೋರ್ಟ್ ಆಕಿತು ಮಾಡಿದೆ ಹೀಗಾಗಿ ಬೆಂಗಳೂರಿಗೆ ಏನು ಶಿಫ್ಟ್ ಆಗಬೇಕಾಗಿತ್ತು ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡೋಕೆ ವೈದ್ಯರು ಈ ನಿರ್ಧಾರ ಮಾಡಿದ್ರು ಅದಕ್ಕೋಸ್ಕರ ವಿಶೇಷವಾದ ಹೆಲಿಕಾಪ್ಟರ್ ಗಳನ್ನ ಕೂಡ ರೆಡಿ ಮಾಡ್ಕೊಳ್ಳಲಾಗ್ತಾ ಇತ್ತು ಆದರೆ ಎಲ್ಲಾ ಪ್ರಯತ್ನ ಮತ್ತೆ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ ಮಾರಾಟ ಮಾಡಕ್ಕಾಗಲ್ಲ ಚಿಂತೆ ಮಾಡ್ತಿದ್ದೀರಾ 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಷ್ಟು ವಿಳಂಬ ಆಗೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಈಗ ಅನಿವಾರ್ಯವೋ ಅವಶ್ಯಕವೋ ಜಿಲ್ಲಾಸ್ಪತ್ರೆಯಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಅವರನ್ನ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇದಕ್ಕೋಸ್ಕರ ಆಂಬುಲೆನ್ಸ್ ಗಳನ್ನು ಕೂಡ ಸಿದ್ಧಪಡಿಸಿ ಇಟ್ಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಜೈಲಾಧಿಕಾರಿಗಳ ವಿಚಾರಕ್ಕೆ ನಾವು ಗಮನಿಸಿದ್ರು ಕೂಡ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್ ಒಂದಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ತಾ ಇದ್ರು ಈಗ ಎಂಥದ್ದೇ ವಿಚಾರಕಾರಬಹುದು ಆಗಬಹುದು ಸಿವಿಯರ್ ಹೆಲ್ತ್ ಕಂಡೀಷನ್ ಅಂತ ಆದ್ರೂ ಕೂಡ ಒಬ್ಬ ವಿಚಾರಣಾಧೀನ ಕೈದಿಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋಕೆ ಮುಂಚೆ ಅದರ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಅವರು ತಿಳಿಸಲೇಬೇಕು ಇನ್ ಕೇಸ್ ತಕ್ಷಣಕ್ಕೆ ತಿಳಿಸಲಿಕ್ಕೆ ಸಾಧ್ಯವಾದರೂ ಕೂಡ ಈಗ ಸಿವಿಯರ್ ಹೆಲ್ತ್ ಕಂಡೀಷನ್ ಇದೆ ಹೀಗಾಗಿ ಆ ಎಲ್ಲ ಪ್ರಕ್ರಿಯೆಗಳಿಗೆ ವಿಳಂಬ ಆಗಬಹುದು ಅವರನ್ನ ಮೊದಲು ಹಾಸ್ಪಿಟಲೈಸ್ ಮಾಡೋಣ ಅನ್ನೋ ದಾವಂತ ಇದ್ದಾಗಿಯೂ ಕೂಡ ನಾವು ಗಮನಿಸಿದ್ವಿ ಬೆಳಗ್ಗೆಯಿಂದ ಬೆಳಗ್ಗೆ ಸರಿಸುಮಾರು 9 ಗಂಟೆಗೆ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ ನಂತರದಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಸರಿಸುಮಾರು 2 2.5 ಗಂಟೆ 3 ಗಂಟೆವರೆಗೂ ಕೂಡ ನ್ಯಾಯಾಲಯದ ಗಮನಕ್ಕೆ ತರೋಕೆ ಯಥೇಚ್ಛವಾದ ಸಮಯಾವಕಾಶ ಜೈಲಾಧಿಕಾರಿಗಳಿಗಿತ್ತು ಅವರು ಹ್ಯುಮಾನಿಟಿ ಅಥವಾ ಕನ್ಸರ್ನ್ ದೃಷ್ಟಿಯಿಂದ ತಕ್ಷಣಕ್ಕೆ ಆರೋಪಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಆಸ್ ಪರ್ ರೂಲ್ಸ್ ಕಾನೂನಿನ ಪ್ರಕಾರ ನಿಯಮಗಳ ಪ್ರಕಾರ ಅವರು ನ್ಯಾಯಾಧೀಶರ ಗಮನಕ್ಕೆ ಈ ವಿಚಾರವನ್ನ ತರಲೇಬೇಕಾಗಿತ್ತು ಅವರ ಅನುಮತಿಯನ್ನ ಪಡೆಕೊಳ್ಳಬೇಕಾಗಿತ್ತು ಆದರೆ ಇಲ್ಲಿ ಅದನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ ಇದು ಉದ್ದೇಶಪೂರ್ವಕವಾಗಿ ಅವರು ಉಲ್ಲಂಘನೆ ಮಾಡಿದ್ರು ಅಥವಾ ತರಾತುರಿಯಲ್ಲಿ ಉಲ್ಲಂಘನೆ ಮಾಡಿದ್ರು ಈ ರೀತಿಯಾಗಿ ನ್ಯಾಯಾಲಯದ ಗಮನಕ್ಕೆ ತರದಲೇ ಜೈಲಾಧಿಕಾರಿಗಳು ಈ ರೀತಿ ನಿರ್ಣಯವನ್ನ ಕೈಗೊಂಡಿದ್ದಾದ್ರೂ ಯಾಕೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ ಅದಕ್ಕೆ ಸೂಕ್ತವಾದ ಉತ್ತರವನ್ನ ಅವರು ಕೊಡಲೇಬೇಕಾಗುತ್ತೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆದರೆ ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸಿದಾಗ ಇವತ್ತು ನೇರಾನೇರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಯಾರ ಅನುಮತಿಯನ್ನ ಪಡೆದುಕೊಂಡು ನೀವು ಆಸ್ಪತ್ರೆಗೆ ದಾಖಲು ಮಾಡಿದ್ರಿ ಅನುಮತಿಯ ವಿಚಾರಕ್ಕೆ ಬಂದಾಗ ನ್ಯಾಯಾಧೀಶರ ಅನುಮತಿಯಲ್ಲಿ ಮಸ್ಟ್ ಅಂಡ್ ಶುಡ್ ಆಗಿತ್ತು ಆದರೆ ಅದನ್ನ ಪಡೆದುಕೊಳ್ಳೋ ಪ್ರಯತ್ನ ಯಾವುದೇ ಕಾರಣಕ್ಕೂ ಅಲ್ಲಾಗಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಇನ್ನು ಜೈಲಾಧಿಕಾರಿಗಳು ಒಂದಷ್ಟು ಕಾರಣ ಕೊಟ್ಟಿದ್ದಾರೆ ಇಲ್ಲ ಅವರ ಹೆಲ್ತ್ ಕಂಡೀಷನ್ ಬಹಳ ಸಿವಿಯರ್ ಅದೇ ಸೀರಿಯಸ್ ಅದೇ ಹೀಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದೀವಿ ಅವರನ್ನ ಈಗ ಹಾಜರು ಪಡಿಸಬೇಕು ಅಂದ್ರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಪಡಿಸಬಹುದಾ ಇತ್ಯಾದಿ ಒಂದಷ್ಟು ವಿಚಾರಗಳನ್ನು ಕೋರ್ಟ್ನ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇದಕ್ಕೂ ಕೂಡ ಒಪ್ಪದ ಕೋರ್ಟ್ ನೇರವಾಗಿ ಅವರನ್ನ ಹಾಜರು ಪಡಿಸಿ ಅನ್ನೋದನ್ನ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದೆ ನೆನ್ನೆ ಜುಡಿಷಿಯಲ್ ಕಸ್ಟಡಿಗೆ ವಹಿಸಲಾಗಿತ್ತು 14 ದಿನಗಳ ಕಾಲ ಸರಿಸುಮಾರು ಮಧ್ಯರಾತ್ರಿ ಅಥವಾ ಇದು ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಕಾರಾಗೃಹವನ್ನ ಸೇರ್ತಾರೆ ಅಲ್ಲಿಂದ ಸರಿಸುಮಾರು 5 ರಿಂದ 6 ಗಂಟೆ ಕಾಲ ಅದು ಕಾರಾಗೃಹದ ವಾತಾವರಣದಿಂದಾಗಿಯೋ ಅಥವಾ ತಮ್ಮ ವಿಚಾರದಲ್ಲಿ ಹೀಗೆಲ್ಲ ಆಗೋಯ್ತಲ್ಲ ಅನ್ನೋ ಬೇಸರ ಶಾಕ್ ನಿಂದಲೋ ಅಥವಾ ವಯೋಸಹಜ ಆರೋಗ್ಯ ಪರಿಸ್ಥಿತಿಯಿಂದಲೋ ಯಾವ ಕಾರಣಕ್ಕೂ ಗೊತ್ತಿಲ್ಲ ಅಥವಾ ಅವರ ವಕೀಲರು ಹೇಳ್ತಾ ಇದ್ದ ಹಾಗೆ ಈ ಹಿಂದೆ ಕೂಡ ಕೋವಿಡ್ ಬಂದು ಹೋಗಿತ್ತು ಅದಾದ ನಂತರದಲ್ಲಿ ಸ್ವಲ್ಪ ಆರೋಗ್ಯ ಸ್ಥಿತಿಗತಿಗಳು ಅಷ್ಟು ಉತ್ತಮವಾಗಿರಲಿಲ್ಲ ಅಂತ ಹೇಳಿ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನೇನೋ ಕಾಣಿಸಿಕೊಳ್ಳುತ್ತೆ ಅದಾದ ತಕ್ಷಣಕ್ಕೆ ಅವರನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡುವ ಕಾರ್ಯವನ್ನ ಅಲ್ಲಿನ ಜೈಲಾಧಿಕಾರಿಗಳು ಮಾಡ್ತಾರೆ